ಅವರ ಡ್ರೆಸ್ ಗಳು ಗಾಡಿಗಳು ಮೊದಲು ಇನ್ನೊಮ್ಮೆ ನೋಡ್ರಿ ಈಗಿನ ಗಾಡಿ ನೋಡ್ರಿ ಎಲ್ಲಿ ಬರ್ತದ ಯಾರದ ಜಲ ಮಷೀನ್ ಮಷೀನ್ದಾಗ ಏನಪ್ಪ ಯಾರು ಎಷ್ಟು ಕಾಂಟ್ರಾಕ್ಟ್ ಅದ್ರಿ ಯಾಕ ನೋಡ್ರಿ ಎಲ್ಲ ಶಾಸಕರು ಫಸ್ಟ್ ಇರುದಲ್ಲ ಅವ್ರಿಗೆ ಈ ಭಾಗ ಶಾಸಕರು ಯಾವುದೋ ಪರಿಸ್ಥಿತಿ ಏನ್ ಬೇಕಾದಲ್ಲ ಅವ್ರ ರೇಟ್ ಖರ್ಚು ಮಾಡಿದ್ರೆ 10 ಕೋಟಿ ಜಾಸ್ತಿ ಮಾಡೋದು ಮತ್ತೆ ಮಂಡ್ಯದ ಎಂ ಎಲ್ ಸಿ ಅದ್ರ ಅವ್ರು ರೊಕ್ಕ ಅಲ್ಲ ಮಂಡ್ಯದಾಗಿ ಸಾಲ ಮಾಡಿ ಮತ್ತ ಅದು ಫ್ಯಾಕ್ಟ್ರಿ ಹಾಳು ಮಾಡಿದಾರ ಅವ್ರೇನ ಅವ್ರು ಗೌರವಿಸಿದ ರೊಕ್ಕ ಅಲ್ಲ ಅಕಸ್ಮಾತ್ ನಮ್ಮ ಮಂತ್ರಿ ಕಂಟಿನ್ಯೂ ನಮ್ಮ ಮಂತ್ರಿ ಕಂಟಿನ್ಯೂ ಇದ್ದಾರೆ ಆಗ ನಿಜ ಮುಖ ಗೊತ್ತಾಗಿಲ್ಲ ಈ ಶಾಸಕರದ ನಮ್ಮ ಮಂತ್ರಿ ಹೋತತ್ತ ಅವ್ರ ನಿಜ ಮುಖ ಗೊತ್ತಾಗ ಯಾಕಪ್ಪ ಅಂದ್ರೆ ಇದಕ್ಕಾಗಿ ನನ್ನ ಮಗಳ ಮೊಮ್ಮಗಳ ನಿಮ್ಮ ಮನಿ ಮಗಳ ಇಲ್ಲೇ ಆಟಾಡ್ತಾಳೆ ಯಾವಾಗ ನಮ್ಮ ಅಜೆ ಆಯ್ತಲ್ಲ ಅವಾಗ ಕೊಟ್ಟು ಬರ್ತಾರೆ ನಾ ಬಹುಶಃ ನಾ ಏನ್ ಮಾಡುದಿಲ್ಲ ಮನಿ ಹಿಡಿತದ ಮನಿ ಹಿಡಿದು ಮನುಷ್ಯ ರಮೇಶ್ ಜಾರಕಿಹೊಳಿ ಜಾರಕಿ ಮಾಡಿ ಮನಿ ಮನಿ ಹಿಡಿಯೋ ಮನುಷ್ಯ ರಮೇಶ್ ಜಾರಕಿಹೊಳಿ ಜಾರಕಿ ಕುಟುಂಬ ಅಲ್ಲ ನಾವು ಕಡಿಮೆ ಹೋರಾಟ ಮಾಡಾರ ಯಾಕೆ ನಾವು ಈ ಯಶಕ್ಕೆ ಕಾರಣ ಏನಪ್ಪ ಅಂದ್ರೆ ಜನರ ಬೆಂಬಲ ನಮ್ಮ ಕಡೆ ಜನರ ಆಶೀರ್ವಾದ ನಮ್ಮ ಮೇಲೆ ಯಾಕೆ ನಮ್ಮ ಕಳೆದ 30 ವರ್ಷದಿಂದ ಜಾರಕಿ ಕುಟುಂಬ ಈ ಸಡನ್ ತೆಗೆದವರ ನಾವೆಂದೋ ಒಮ್ಮೆ ಮುಗಿಬೇಕು ನಾವು ಇಂಥ ಬೆಕ್ಕಾ ಸಡನ್ ತಾದ್ರು ನಾವು ಹೊಳಿ ಬಂದದ್ದು ಯಾಕೆ ಅಂದ್ರೆ ದೇವರ ಆಶೀರ್ವಾದ ಇದೆ ಮತ್ತೆ ಜನರ ಆಶೀರ್ವಾದ ಇದೆ ಜನರ ಪ್ರೀತಿ ಇದೆ ನಮ್ಗೆ ಅದಕ್ಕದೇ ಅದಕ್ಕೆ ಮುಂದಿನ ದಿನದಲ್ಲಿ ಮತ್ತೆ ಇನ್ನೊಂದು ನಮ್ಮ ಬಹುಶಃ ಜನರಲ್ಲಿ ಇರ್ಬೋದು ಪತ್ರಿಕಾ ಮಿತ್ರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ ಸಾಹುಕಾರ ಬಿಜೆಪಿ ಎಂ ಎಲ್ ಎ ಆಗಿ ಬಿಜೆಪಿ ಕಾರ್ಯಕ್ರಮ ಮಾಡುತ್ತಾರೆ ಯಾಕೆ ಮಾಡಿದ್ರಪ್ಪ ಅಂದ್ರೆ ಈ ಕಾರ್ಯಕ್ರಮದಲ್ಲಿ 70% ಬೇರೆ ಪಾರ್ಟಿಯಿಂದ ಬರ್ತಾರೆ ಉದಾಹರಣೆ ಜಿಲ್ಲೆಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ 8 ಜೆಡಿಪಿ ಮೆಂಬರ್ ಅದಾವ 8ರಲ್ಲಿ 3 ಸಮಿತಿ ಅದಾವ 4 ಕಾಂಗ್ರೆಸ್ ಅದಾವ 1 ಬಿಜೆಪಿ ಇಲ್ಲಿ 4 ಮಂದಿ ಪ್ಯಾಲ್ಕೋತಾರ ಇಲ್ಲ 3 ಇಲ್ಲೇ ಬಂದ ಎಲ್ಲಿ ಅದ ನಾವು 5 ಮಂದಿ ಇಲ್ಲೇ ಅದ ಅದೇ ಕಾಂಗ್ರೆಸ್ 4 ಮಂದಿ ಜೆಡಿಪಿ ಅದಾರ ಬಿಜೆಪಿ ಅದಾರ ಸಮಿತಿ ನಾವು ಕರೆದಿಲ್ಲಪ್ಪ ಯಾಕಂದ್ರೆ ಸಮಿತಿಯಲ್ಲಿ ನಾವು ಕರೆದಿಲ್ಲ ನಾವು ಮುಂದಿನ ದಿನದಲ್ಲಿ ಬಿಜೆಪಿ ಎಂ ಎಲ್ ಎ ಮಾಡೋದು ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರಲ್ಲ